ಪ್ರೈಸ್ ಕೋಡ್ ನಾವು ಕಳೆದ ಎರಡು ವಾರ ನಾವು ಮಿಸ್ ಆಗಿದೆ ಅದಕ್ಕಿಂತ ಆ ಮುಂಚೆ ನಾವು ಹಲವಾರು ವಾರಗಳು ಆತ್ಮೀಯ ಯುದ್ಧ ಇದ್ರೆ ನಾವೆಲ್ಲರೂ ಒಂದು ಆತ್ಮೀಯ ಹೋರಾಟ ಮಾಡುವರಾಗಿರುತ್ತೇವೆ ನಾವು ಆ ಹೋರಾಟ ನಮ್ಮ ನಾವು ಯಾವತ್ತು ರಕ್ಷಣೆ ಹೊಂದಿದೆಯೋ ಆ ದಿನದಿಂದ ಪ್ರಾರಂಭವಾಗುತ್ತದೆ ಅದು ಯಾರೊಡನೆ ನಮ್ಮ ಶತ್ರು ರಾಜ್ಯ ಯಾವುದು ನಮ್ಮ ಶತ್ರುಗಳು ಯಾರು ಎಂಬುದಾಗಿ ಎಲ್ಲ ನಾವು ಕಲಿದಿದೆ ಮತ್ತೆ ಈ ಯುದ್ಧದಲ್ಲಿ ಆ ಸೈತಾನ ಒಂದು ಹೆಡ್ ಕ್ವಾರ್ಟರ್ ಬಗ್ಗೆ ನಾವು ಕಲಿದಿದೆ ಆ ನಂತರ ನಮ್ಮ ವಿಜಯದ ಜಯದ ಆಧಾರದ ಬಗ್ಗೆ ನಾವು ಕಲಿದಿದ್ದೆ ನಮ್ಮ ಜಯ ಯಾವುದ್ರ ಮೇಲೆ ಆಧಾರ ಆ ಎಂದ ನಾವು ಕಲ್ಲಿದೆ ಆ ಆ ಒಂದು ಪ್ರತ್ಯೇಕ ಭಾಗದಲ್ಲಿ ನಾವು ನೋಡಿದೆ ಕ್ರಿಸ್ತನು ಕಾಲ್ವರಿ ಕುರುಜೆಯಲ್ಲಿ ನಮಗೋಸ್ಕರ ಆ ಪ್ರಾಣವನ್ನ ಕೊಟ್ಟಾಗ ಆ ರಕ್ತವನ್ನ ಕೊಟ್ಟಾಗಲೇ ನಮಗೆ ಜಯವಾಯಿತು ನಾವು ಹೋರಾಟ ಮಾಡುವುದು ಇನ್ನೊಂದು ಜಯ ಆಗುವುದಕ್ಕಾಗಿ ಅಲ್ಲ ಇನ್ನು ನಾವು ಹೋರಾಟ ಮಾಡುವುದು ಈಗ ನಾವು ಮಾಡುವಂಥ ಹೋರಾಟ ನಮಗೆ ಆಗಿರುವಂತ ಜಯದ ಒಂದು ಪ್ರಕೋಶನವಾಗಿರುತ್ತದೆ ಜಯದ ಆಕೋಶವಾಗಿರುತ್ತದೆ ನಾವು ಜಯವನ್ನು ನಾವು ಆ ಕೊಂಡಾಡುವರಾಗಿರಬೇಕಾಗುತ್ತದೆ ಯೇಸು ಕ್ರಿಸ್ತನು ನಮಿಗೋಸ್ಕರ ಆ ಜೀವನ ಕೊಟ್ಟಿದ್ದಾನೆ ಅದೇ ನಮ್ಮ ಜಯದ ಆಧಾರ ಎಂದು ನಾವು ನೋಡಿದೆ ಹಾಗ ನಾವು ಸತ್ಯವೇದದಲ್ಲಿ ಸರ್ವಾಯುಧ ವರ್ಗಗಳ ಬಗ್ಗೆ ನಾವು ನೋಡಿದೆ ಹ್ಮ್ ಒಬ್ಬ ಸೈನಿಕನಾಗಿ ದೇವರು ನಮ್ಮ ನಮಗೆ ಸುಮ್ಮನೆ ಹೋರಾಟ ಮಾಡಕ್ಕೆ ಹೇಳಿಲ್ಲ ಹ್ಮ್ ಅವನು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಒಬ್ಬ ಸೈನಿಕನಾಗಿ ಆ ಹೋರಾಟ ಮಾಡುವುದಕ್ಕೆ ಬೇಕಾಗಿರುವ ಎಲ್ಲವನ್ನ ಕೊಟ್ಟಿದೆ ಆಯುಧಗಳಲ್ಲಿಯೂ ಎರಡು ತರವಾದ ಆಯುಧಗಳ ಬಗ್ಗೆ ನಾವು ಕಲಿದಿದೆ ಅದರಲ್ಲಿ ಮೊದಲನೆಯ ಆಯುಧದ ಆ ಆಯುಧ ವರ್ಗದ ಒಂದೊಂದು ಆಯುಧಗಳನ್ನ ನಾವು ಈಗ ಕಲಿತಾ ಇದೆ ಆಲ್ರೆಡಿ ನಾವು ಕಳೆದ ಲೆಸನ್ನಲ್ಲಿ ನಾವು ಒಂದು ಆಯ್ದ ಆ ಕವರ್ ಮಾಡಿದೆ ಅದು ಏನಂದ್ರೆ ಸತ್ಯವೆಂಬ ನಡುಕಟ್ಟು ಎಂಬುದಾಗಿ ಈ ಆಯುಧಗಳು ನಮಗೆ ಶತ್ರುವಿನೊಡನೆ ಆಕ್ರಮಣ ಮಾಡುವುದಕ್ಕಲ್ಲ ಅಟ್ಯಾಕ್ ಮಾಡೋದಕ್ಕಾಗಿ ದೇವರು ಕೊಡಿಲಿಲ್ಲ ನೀವು ಅದು ನಾನು ಹೇಳಿದ ನಿಮ್ಮ ನೆನಪಿನಲ್ಲಿ ಇದೆ ಅಂತ ನಾನು ನಂಬುತ್ತೇನೆ ಇದು ಡಿಫೆನ್ಸಿವ್ ಆರ್ಮರ್ ಅಂತ ಹೇಳ್ಬೋದು ರಕ್ಷಣೆಯ ರಕ್ಷಣೆಯ ಆಯುಧಗಳಾಗಿದೆ ಹ್ಮ್ ಇದು ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿತ್ತು ಒಬ್ಬ ಸೈನಿಕನು ಯುದ್ಧ ಮಾಡುವಾಗ ಅವನನ್ನ ಪ್ರೊಟೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆ ಒಂದು ಸೆಲ್ಫ್ ಪ್ರೊಟೆಕ್ಟ್ ಅವನಿಗೆ ಬೇಕೇ ಬೇಕಾಗುತ್ತದೆ ಅದೇ ರೀತಿಯಾಗಿ ಸತ್ಯವೇದದಲ್ಲಿ ನಮ್ಮ ರಕ್ಷಣೆಗಾಗಿ ನಮ್ಮನ್ನ ಪ್ರೊಟೆಕ್ಟ್ ಮಾಡುವುದಕ್ಕಾಗಿ ಈ ಆಯುಧಗಳು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ ನಾವು ಶತ್ರುವಿನ ಮುಂಬೆ ಮುಂದೆ ನೆಟ್ಟಿಗೆ ನಿಲ್ಲಬೇಕಾದ್ರೆ ನಮ್ಮಲ್ಲಿ ಆ ಒಂದು ಸತ್ಯವೆಂಬ ನಡುಕಟ್ಟು ಆ ಇರಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾನು ನೋಡಿದೆ ನೀವು ಈ ಸೈನಿಕರ ವಸ್ತ್ರವಾಗಲಿ ಪೊಲೀಸು ಸೇನೆಗಳ ಯಾವುದೇ ಸೇನೆಗಳಾಗಿರ್ಲಿ ಇವರಿಗೆಲ್ಲ ಇವರಿಗೆ ಯಾರಿಗೂ ಲೂಸ್ ವಸ್ತ್ರಗಳು ಇರುವುದಿಲ್ಲ ಅವರ ವಸ್ತ್ರಗಳು ಆ ಶರೀರಕ್ಕೆ ಫಿಟ್ ಆಗಿರುವಂತಹ ವಸ್ತ್ರಗಳಾಗಿರುತ್ತದೆ ಹ್ಮ್ ರೋಮ ಸಾಮ್ರಾಜ್ಯದ ಸೈನಿಕರ ಬಗ್ಗೆ ನಾವು ನೋಡುವಾಗ ಅವರಿಗೆ ಲೂಸ್ ವತ್ ವಸ್ತ್ರಗಳು ಕೂಡ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದೆ ಆದರೆ ಸೈನ್ಯಗನಾಗಿರುವಂಥ ಸಮಯದಲ್ಲಿ ಯುದ್ಧ ಮಾಡುವಂತ ಸಮಯದಲ್ಲಿ ಅವನ ವಸ್ತ್ರಗಳು ಅವನ ವಸ್ತ್ರಗಳು ಅವನ ಆ ಕ್ರಿಯೆಗಳಿಗೆ ಯಾವ ತೊಂದರೆ ಕೊಡದಂತೆ ಆ ನಡುಕಟ್ಟನ್ನು ಕಟ್ಟುವಂಥದನ್ನು ನಾವು ನೋಡ್ತಾ ಇದೆ ಈಗಲೂ ಕೂಡ ನಮಗೆ ಆ ಒಂದು ವಿಶ್ ಬಹಳ ದೆಪ್ಪಗಿರುವಂತ ಬೆಲ್ಟನ್ನು ನಮಗೆ ನೋಡ್ಬೋದು ಆ ಆರ್ಮಿ ಸೇನೆಗಳಾಗಲಿ ಪೊಲೀಸ್ ಆಗಲಿ ಅವರಿಗೆ ಬಹಳ ದೆಪ್ಪಗಿರುವಂತ ಬಹಳ ಗಟ್ಟಿ ಇರುವಂಥ ಅನ್ನ ಅವರಿಗೆ ಕೊಡ್ತಾರೆ ನಮ್ಮಲ್ಲಿ ಸತ್ಯವು ಇರಬೇಕು ನಾವು ಸೈತಾನೊಡನೆ ಆ ಹೋರಾಟ ಮಾಡುವಂತ ಈ ಆತ್ಮೀಯ ಯುದ್ಧದಲ್ಲಿ ಮೊದಲನೇದಾಗಿ ನಾವು ಸತ್ಯ ನಮ್ಮಲ್ಲಿ ಸತ್ಯ ಇರಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಕಲಿತಾ ಇದೆ ಯಾಕಂದ್ರೆ ಸೈತಾನಲ್ಲಿ ಸತ್ಯವಿಲ್ಲ ಅವನು ಸುಳ್ಳುಗಾರನಾಗಿದೆ ಅವನು ಸುಳ್ಳು ಅವನ ಸುಳ್ಳಿನ ತಂದೆಯಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದೆ ಅವನಲ್ಲಿ ಸತ್ಯವೆಂಬುದು ಇಲ್ಲ ಎಂದ ನಾವು ದೇವರ ವಾಕ್ಯದಲ್ಲಿ ಆದ್ದರಿಂದ ದೇವರ ಮಕ್ಕಳು ಕೂಡ ಸತ್ಯದಲ್ಲಿ ನಡೆಯುವುದಕ್ಕೆ ಅವನು ಬಯಸುವುದಿಲ್ಲ ಯಾವಾಗಲೂ ದೇವರ ಮಕ್ಕಳನ್ನ ಅಸತ್ಯದಲ್ಲಿ ನಡೆಸುವುದಕ್ಕಾಗಿಯೇ ಸೈತಾನು ಬಹಳ ಶ್ರಮ ಪಡ್ತಾನೆ ಈ ಸತ್ಯ ಎಂದ್ರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗಾಗಿಯೇ ಕಾಲ್ವರಿ ಕ್ರೂಜಿಯಲ್ಲಿ ರಕ್ತವನ್ನು ಕೊಟ್ಟು ಪಾಪದ ಪರಿಹಾರದ ಒಂದು ಮಾರ್ಗವನ್ನು ಮಾಡಿದಾನೆ ಎಂಬ ಈ ಸತ್ಯ ಲೋಕದಲ್ಲಿ ಅನೇಕರು ತಿಳಿಯದಂತೆ ಸೈತಾನು ಅವರ ಮನಸ್ಸನ್ನ ಕಣ್ಣನ್ನು ಮಂಗು ಮಾಡಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇನೆ ನೋಡಿ ಸೈತಾನ ಕೆಲಸ ನೋಡಿ ನಾವು ಅದರ ಬಗ್ಗೆ ಕಲ್ದಿದ್ದೆ ಅದಕ್ಕೆ ನಾವು ಗೋಡೆಯನ್ನ ಕಟ್ಟಿದೆ ಅಂತ ನೋಡಿ ಸೈತಾನ ಒಂದು ಒಂದೊಂದು ಹಳ್ಳಿಗಳಲ್ಲಿ ಸೈತಾನ ಗೋಡೆಯನ್ನ ಕಟ್ಟಿದೆ ಒಂದೊಂದು ಹಳ್ಳಿಗಳಲ್ಲಿ ಪಟ್ಟಣದಲ್ಲಿ ಸೈತಾನಿಗೆ ಪ್ರಭುಗಳಿದೆ ಎಂಬುದಾಗಿ ನಾವು ಕಲಿದಿದೆ ಇದೆಲ್ಲ ಸೈತಾನ ಕೆಲಸ ಆಗಿರುತ್ತದೆ ಯಾಕಂದ್ರೆ ಸತ್ಯ ಜನಗಳು ತಿಳಿದುಕೊಳ್ಳಬಾರದು ಎಂಬುದಾಗಿ ಆದ್ರಿಂದ ನಾವು ಸತ್ಯದಲ್ಲಿ ನಿಲ್ಲುವುದೇ ನಮ್ಗೆ ನಮಗೆ ಇರಬೇಕಾದ ಮೊದಲ ಆಯುಧ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಎರಡನೇದಾಗಿ ನಾವು ಆ ಎಫ್ ಎಸ್ಸಿದವರು ಬರೆದ ಪತ್ರಿಕೆಯಲ್ಲಿ ನಾವು ಈ ಆಯುಧಗಳನ್ನ ನಾವು ನೋಡ್ತಾ ಇದೆ ಎರಡನೇದಾಗಿ ನೀತಿಯ ಕವಜವನ್ನ ನಾವು ನೋಡ್ತೇವೆ ಬೇಕಾದರೆ ನಮಗೆ ಆ ಮತ್ತೊಂದು ಸಾರಿ ಆ ವಾಕ್ಯವನ್ನ ನೋಡಿದ ಮೇಲೆ ನಾವು ಅದನ್ನ ಪ್ರಾರಂಭ ಮಾಡೋಣ ಎಫ್ ಎಸಿದವರ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಎಲ್ಲರೂ ಎಫ್ ಎಸ್ ಎವರ ಪತ್ರ ಬರೆದ ಪತ್ರಿಕೆ ಕಡೆಗೆ ಬರುವ ಎಫ್ಎಸ್ ಆರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಾಕ್ಯದಿಂದ ನಾವು ಈ ಆಯುಧಗಳ ಬಗ್ಗೆ ನಾವು ನೋಡ್ತೇವೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಅಲ್ಲಿ ನಾವು ನೋಡ್ತಾ ಇದೆ ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಂಡು ನೀತಿ ಎಂಬ ಎದೇ ಕವಚವನ್ನ ಧರಿಸಿಕೊಳ್ಳಿರಿ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನ ಮೆಟ್ಟಿ ಮೆಟ್ ಮೆಟ್ಟಿಕೊಂಡು ನಿಲ್ಲಿರಿ ಮೂರು ಆಯುಧಗಳಾಯ್ತು ನಾಲ್ಕನೇದು ಸಮಾಧಾನದ ವಿಷಯವಾದ ಸುವಾರ್ತಿಯನ್ನ ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸಂಬ ಕೆರೆಗಳನ್ನ ಮೆಟ್ಟಿಕೊಂಡು ನಿಲ್ಲಿರಿ ಐದನೇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬ ಗುರಾಣಿಯನ್ನ ಹಿಡ್ಕೊಳ್ಳಿರಿ ಆರನೇದು ಹಿಡ್ಕೊಳ್ಳರಿ ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಆರ್ನೆ ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಆತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡಿಯರಿ ಎಷ್ಟು ಆಯುಧಗಳಿದೆ ನಾವು ಇದು ಒಂದೊಂದಾಗಿ ನಾವು ಕಲಿಯಲಿಕ್ಕಿದೆ ಒಂದೊಂದು ವಾರದಲ್ಲಿ ನಾವು ಒಂದೊಂದು ಐದುಗಳನ್ನು ಮಾತ್ರ ನಾವು ಆ ತೆಗೆದು ನಾವು ಅದನ್ನ ಆ ಸ್ಪಷ್ಟವಾಗಿ ದೇವರ ವಾಕ್ಯದಿಂದ ನಮಗೆ ಕಲೀಲಿಕ್ಕಿದೆ ಇವತ್ತು ನಾವು ಫೋಕಸ್ ಮಾಡೋದು ನೀತಿ ಎಂಬ ಕವಚ ನಾನು ಹಲವಾರು ವಾಕ್ಯಗಳು ನಿಮಗೆ ಹೇಳ್ತೇವೆ ಬಹಳ ಮುಖ್ಯವಾಗಿರುವಂತ ವಾಕ್ಯಗಳು ಒಂದು ವೇಳೆ ನಿಮಗೆ ನೋಟ್ ಮಾಡಿ ಇಟ್ಟುಕೊಳ್ಳುವುದು ತುಂಬಾ ಒಳ್ಳೆದಾಗುತ್ತದೆ ನಿಮಗೆ ಪೆನ್ನು ನೋಟು ಇದ್ರೆ ದಯವಿಟ್ಟು ನೀವು ನೋಟ್ ಇಟ್ಕೊಳ್ಳಿ ಕೆಲವು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಚನಗಳನ್ನ ನಾನು ನಿಮಗೆ ಇವತ್ತು ಶೇರ್ ಮಾಡುತ್ತೇನೆ ನೀದಿ ಎಂಬ ಈ ಕವಚದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಷಯವನ್ನ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದೆ ನೀದಿ ಅಂತ ಹೇಳುವಾಗ ನಮಗೆಲ್ಲರಿಗೂ ಆ ಗೊತ್ತಾಗುತ್ತೆ ಅಲ್ವಾ ನೀದಿ ಅಂದ್ರೆ ಏನು ಅರ್ಥ ನೀದಿಯ ಆ ನೀತಿಯ ಆ ಪದ ಕೇಳುವಾಗಲೇ ನಮಗೆ ನಮಗೆ ಗೊತ್ತಾಗುತ್ತದೆ ಒಳ್ಳೆಯ ನೀತಿ ಅದಕ್ಕೆ ವಾಪಸ್ ಆಗಿರುವಂತದ್ದು ಆ ಅಂತ ನಾವು ನೋಡ್ತಾ ಇದೆ ಓಕೆ ಮಾಡ್ತಾನೆ ಪ್ರೈಸ್ ಕೋರ್ಟ್ ಅದೇ ಇವತ್ತು ನಾವು ಫೋಕಸ್ ಮಾಡುವಂತ ಆಯ್ದ ನೀದಿ ಎಂಬ ಎದೆ ಕವಚ ನೀದಿ ಎಂಬ ಎದೆ ಕವಚ ನಾವು ನೀವು ನೋಡಿರಬಹುದು ಆ ಇವತ್ತು ಕೂಡ ನಮಗೆ ಆ ನಮ್ಮ ಫೋರ್ಸ್ ಸೇನೆಗಳಿಗೆ ಎದೆ ಕವಚವಿದೆ ಬುಲ್ಲೆಟ್ ಪ್ರೂಫ್ ಎದೆ ಕವಚ ಆ ಇದೆ ಅದೇ ರೀತಿಯಾಗಿ ನಾವು ಹಳೆಯ ಒಡಂಬಿ ಒಡಂಬಡಿಕೆಯಲ್ಲಿ ಕೂಡ ಸೈನಿಕರಿಗೂ ಅದನ್ನ ನೋಡ್ತಾ ಇದೆ ಸ್ಪೆಷಲಿ ರೋಮನ್ ಸಾಮ್ರಾಜ್ಯದಲ್ಲಿ ಇರುವಂತ ಈ ಎದೆ ಕವಚವನ್ನ ನೋಡ್ತಾ ಇದೆ ಯಾಕೆ ಆ ಒಬ್ಬ ಸೈನಿಕನ ಆ ಶರೀರದಲ್ಲಿ ಎದೆ ಕವಚವನ್ನ ಕೊಟ್ಟಿದ್ದು ಯಾವ ಉದ್ದೇಶಕ್ಕಿಂತ ನಾವು ಸತಿವೇದದಲ್ಲಿ ನೋಡುವಾಗ ನಮಗೆ ಗೊತ್ತಾಗುತ್ತದೆ ಆ ಎದೆ ಕವಚ ಇರುವಂತ ಆ ಸ್ಥಳದಲ್ಲಿ ಅವನಿಗೆ ಮುಖ್ಯವಾಗಿ ಇರುವಂತದ್ದು ಏನಾಗಿದೆ ಹೇಳಬಹುದಾ ಯಾಕೆ ಒಬ್ಬ ಸೈನಿಕನೇ ಎದೆ ಕವಚ ಧರಿಸಬೇಕು ಯಾಕಂದ್ರೆ ಶೂಟ್ ಮಾಡೋರೆಲ್ಲ ಹಾರ್ಟ್ ಆ ಹಾರ್ಟ್ ಅಲ್ವಾ ಒಬ್ಬ ಸೈನಿಕನು ಅವನ ಹೃದಯವನ್ನ ಸಂರಕ್ಷಣೆ ಮಾಡಬೇಕು ಅಲ್ವಾ ಹ್ಮ್ ಸೈನಿಕನು ಹೃದಯ ಸಂರಕ್ಷಣೆ ಮಾಡಬೇಕು ಇಲ್ಲಿ ಈ ಎದೆ ಕವಚಕ್ಕೆ ಆ ಪವರನ್ ಹೇಳ್ತಾ ಇದೆ ನೀರಿ ಎಂಬ ಎದೆ ಕವಚ ನೀರ್ ಎಂಬ ಎದೆ ಕವಜ ಅಂತ ಹೇಳ್ತಾ ಇದೆ ಇಂಗ್ಲಿಷ್ನಲ್ಲಿ ನಾವು ನೋಡ್ತಾ ಇದ್ದೇವೆ ದಿ ದಿ ಬೆಸ್ಟ್ ಪ್ಲೇಟ್ ಆಫ್ ರೈಚಸ್ನೆಸ್ ಅಂತ ದಿ ಬೆಸ್ಟ್ ಪ್ಲೇಸ್ ಆಫ್ ರೈಚಸ್ನೆಸ್ ಅಂತ ಈ ಹೃದಯ ಹೃದಯಲ್ಲಿ ಇದೆಯಲ್ಲ ಎದೆ ಕವಜ ಎಂಬ ಈ ಒಂದು ವಿಷಯದಲ್ಲಿ ನಾವು ಒಂದು ನಿಮಿಷ ಹೃದಯದ ಬಗ್ಗೆ ನಾವು ಯೋಚನೆ ಮಾಡುವ ಹೃದಯದ ಬಗ್ಗೆ ಸತ್ಯವೇದದಲ್ಲಿ ಅನೇಕ ಕಾರ್ಯಗಳು ಬರೀ ಬರೆಯಲ್ಪಟ್ಟಿದೆ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಆ ನೀವೆಲ್ಲರೂ ಬೈಬಳಲ್ಲಿ ನೋಡ್ಬೇಕು ನಾನು ಇಲ್ಲಿ ತೋರಿಸೋದು ಪವಿತ್ರ ಬೈಬಳಿಂದ ಆದರೆ ನಿಮ್ಮ ಸತ್ಯವೇದದ ಭಾಷಾಂತರದಲ್ಲಿ ಕೂಡ ನೀವು ನೋಡಿರಿ ಅವಾಗ ಇನ್ನೂ ಸ್ವಲ್ಪ ನಿಮಗೆ ಕಂಪೇರ್ ಮಾಡಬಹುದು ಇನ್ನೂ ಹೆಚ್ಚು ಅರ್ಥ ಮಾಡಿಕೊಳ್ಬೋದು ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ ಮೂರನೇ ವಾಕ್ಯ ನೋಡುವ ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ ಮೂರನೇ ವಾಕ್ಯ ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ಮೂರನೆಯ ವಾಕ್ಯ ಅಲ್ಲಿ ಶಲೋಮೋನ್ ಹೇಳುವಂತ ಮಾತಿದೆ ಅಲ್ವಾ ಏನಾಗಿದೆ ಬೇಹು ಜಾಗ್ರತೆಯಿಂದ ನಿನ್ನ ಹೃದಯವನ್ನ ಕಾಪಾಡಿಕೋ ಜೀವಧಾರೆಗಳು ಅದರೊಳಗಿಂದ ಹೊರಡುವವು ಹೃದಯದ ಬಗ್ಗೆ ಅನೇಕ ವಚನಗಳು ನನಗೆ ಅನಿಸುತ್ತೆ ಇದು ಬಹಳ ಇಂಪಾರ್ಟೆಂಟ್ ವಚನ ಅಂತ ನಾವು ಏನ್ ಮಾಡ್ಬೇಕು ನಮ್ಮ ಹೃದಯವನ್ನ ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ನಮ್ಮ ಹೃದಯವನ್ನ ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಯಾಕೆ ಸಲೋಮನ್ ಅದಕ್ಕೆ ಆನ್ಸರ್ ಹೇಳ್ತಾ ಇದೆ ಜೀವಧಾರಗಳು ಅದರೊಳಗಿಂದ ಹೊರಡುವವು ನಿಮಗೆ ಗೊತ್ತಿದೆಯಾ ಈ ಕ್ಯಾನ್ಸರ್ ರೋಗ ಶರೀರದ ಎಲ್ಲ ಭಾಗದಲ್ಲಿ ಬರುತ್ತೆ ಕ್ಯಾನ್ಸರ್ ಲಿಸ್ಟು ನೋಡಿದರೆ ಸುಮಾರು ಕ್ಯಾನ್ಸರ್ ಟೈಪ್ ಇದೆ ಅಲ್ವಾ ಬ್ಲಡ್ ಕ್ಯಾನ್ಸರು ಬ್ರೈನ್ ಕ್ಯಾನ್ಸರು ಮೌತ್ ಕ್ಯಾನ್ಸರು ಆ ಮತ್ತೆ ಇಂಡನ್ ಸ್ಟಿಲ್ ಕ್ಯಾನ್ಸರು ಬ್ಲಡ್ ಕ್ಯಾನ್ಸರು ಆದ್ರೆ ಯಾರಾದರೂ ಹಾರ್ಟ್ ಕ್ಯಾನ್ಸರ್ ಅಂದ ಹೇಳಿದ್ದು ನೀವು ಯಾರಾದ್ರೂ ಕೇಳಿದ್ದೀರಾ ಅಲ್ವಾ ಹಾರ್ಟಿಗೆ ಕ್ಯಾನ್ಸರ್ ಬಂದಿದ್ದು ಯಾರು ಇದುವರೆಗೆ ಹೇಳಿಲ್ಲ ಹಾರ್ಟಿಗೆ ಹೆಚ್ಚಿನ ಅಂಶ ಕ್ಯಾನ್ಸರ್ ಬರಲ್ಲ ಅಂತ ಕಾಣುತ್ತೆ ಹಾರ್ಟಿಗೆ ಕ್ಯಾನ್ಸರ್ ಬಂದ್ರೆ ನಮ್ಮ ಅವಸ್ಥೆ ಏನಾಗಿದೆ ಏನಾಗುತ್ತೆ ಅಲ್ವಾ ಎಷ್ಟೋ ಸಲ ಕ್ಯಾನ್ಸರ್ ಬರುವಂತವರು ಸ್ವಲ್ಪ ಸಮಯ ಬದುಕುತ್ತವೆ ಕ್ಯಾನ್ಸರ್ ಆ ಆ ಕಾಯಿಲೆಯು ಗುಣವಾಗದೇ ಇದ್ರೆ ಅವರಿಗೆ ಸ್ವಲ್ಪ ಸಮಯ ಬದುಕುವಂತ ಚಾನ್ಸ್ ಕೂಡ ಸಿಗುತ್ತೆ ಆದರೆ ಈ ಹೃದಯಕ್ಕೆ ಒಂದು ವೇಳೆ ಕ್ಯಾನ್ಸರ್ ಬಂದ್ರೆ ನಾನು ಅನ್ಸ್ಕೊಳ್ತೇವೆ ಒಂದ್ ನಿಮಿಷನೇ ಅವ್ರು ಬದುಕುವುದಿಲ್ಲ ಅಂತ ಜೀವಧಾರೆಗಳು ಅದರೊಳಗಿಂದ ಹೊರಡುವ ಎಂಬುದಾಗಿ ಹೃದಯ ನಾನು ಯಾವಾಗಲೂ ಹೇಳ್ತಾ ಇಲ್ಲ ನೀವು ರಾತ್ರಿ ಮಲಗುವಾಗಲೂ ನಿಮ್ಮ ಶರೀರದಲ್ಲಿ ರೆಸ್ಟ್ ತಗೊಳ್ಳದೇ ಇರುವಂತ ಒಂದೇ ಒಂದು ಆರ್ಗನ್ ನಿಮ್ಮ ಹೃದಯವಾಗಿದೆ ಕಿಡ್ನಿಗೆ ರೆಸ್ಟ್ ಆಗುತ್ತದೆ ಲಿವರ್ ಗೆ ರೆಸ್ಟ್ ಆಗುತ್ತದೆ ಇಂಟೆನ್ಸ್ ರೆಸ್ಟ್ ಸಿಕ್ಕುತ್ತದೆ ಆದರೆ ನಿಮ್ಮ ಹೃದಯ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರುತ್ತದೆ ಹೃದಯ ಒಂದು ಸೆಕೆಂಡು ರೆಸ್ಟ್ ತಗೊಂಡ್ರೆ ಏನಾಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ಲ ಹೃದಯಕ್ಕೆ ರೆಸ್ಟೇ ಇಲ್ಲ ಅದು ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆರ್ಗನ್ ಆಗಿದೆ ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ ನಿನ್ನ ಹೃದಯವನ್ನ ಕಾಪಾಡಿಕೋ ಆದರೆ ಸತ್ಯವೇದದಲ್ಲಿ ಈ ಹೃದಯ ಅಂತ ಹೇಳುವಾಗ ಈ ಹೃದಯ ಮಾತ್ರವಲ್ಲ ಆಕ್ಚುಲಿ ಇಲ್ಲಿ ಒಂದು ಹೃದಯವಿದೆ ನಮ್ಮ ಮೈಂಡ್ ಎಂಬುದಾಗಿ ಕೂಡ ಸತ್ಯವೇದದಲ್ಲಿ ನೋಡ್ತಾ ಇದೆ ಆ ಅರ್ಥದಲ್ಲಿ ಕೂಡ ಅನೇಕ ವಾಕ್ಯಗಳು ನಮಗೆ ಓ ನನ್ನ ಹೃದಯದಲ್ಲಿ ನಾನು ಆಲೋಚನೆ ಮಾಡಿದೆ ನನ್ನ ಹೃದಯದಲ್ಲಿ ನನಗೆ ಅನಿಸುತ್ತಿದೆ ಅಂತೆಲ್ಲ ನಾವು ಹೇಳ್ತಾ ಇದೆ ಅದು ಏನಾಗಿದೆ ನಮ್ಮ ಮೈಂಡ್ ಆಗಿದೆ ಅಂತ ನಾವು ನೋಡ್ತೇವೆ ಇಲ್ಲಿ ಒಂದು ವಿಶೇಷವಾದಂತ ಕಾರ್ಯವನ್ನ ಸಲೋಮೋನನು ಹೃದಯದ ಬಗ್ಗೆ ಹೇಳ್ತಾ ಇದೆ ಹಾಗೆ ನಾವು ಹೃದಯದ ಬಗ್ಗೆ ನೋಡುವಾಗ ಅದು ಬಹಳ ಒಂದು ಇಂಪಾರ್ಟೆಂಟ್ ಆಗಿದೆ ಅಂತ ದೇವರ ವಾಕ್ಯದಲ್ಲಿ ನಮ್ಮ ಹೃದಯವನ್ನ ನಮ್ಮ ಹೃದಯವನ್ನ ಅಂದ್ರೆ ಈ ಆರ್ಗನ್ ಅನ್ನ ಆ ಸಂರಕ್ಷಣೆ ಮಾಡಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಎಂದ ನಾವು ನೋಡ್ತೇವೆ ಸರಿ ನಾವು ಮತ್ತೆ ಮರಳಿ ಬರುವ ಪೌಲನ್ ಹೇಳಿದಂತ ಮಾತಾಗಿದೆಲ್ಲ ನೀತಿ ಎಂಬ ಕವಚ ಇದರಲ್ಲಿ ನೀತಿ ಈ ನೀತಿ ಅಂದ್ರೆ ಏನು ಪೌಲನ್ನು ಪೌಲನ್ ಪೌಲನು ವಾಟ್ ವಾಟ್ ಇಸ್ ಮೀನ್ ಬೈ ರೈಚರ್ಸ್ನಿಸ್ಕೊಂಡೆ ಪೌಲನ್ನು ನಮಗೆ ಏನು ಅರ್ಥ ಮಾಡಿಸಿಕೊಡ್ತಾ ಇದೆ ನೀತಿ ಹ್ಮ್ ನೀದಿ ಎಂಬ ಕವಚವನ್ನು ಧರಿಸಿಕೊಳ್ಳಬೇಕು ಪೌಲನ್ ಇದನ್ನ ಹೇಳುವಾಗ ಅವನ ಹೃದಯದಲ್ಲಿ ಏನಿತ್ತು ಅಂತ ನಾವು ದೇವರ ವಾಕ್ಯದಲ್ಲಿ ಹುಡುಕಿ ನೋಡಬೇಕಲ್ಲ ವೇಳೆ ನೀದಿ ಅಂದ ಈ ನೀದಿಯ ಕವಚ ಅಂತ ಇಲ್ಲಿ ನೋಡುವಾಗ ಅದರ ಸಂಪೂರ್ಣವಾದ ಅರ್ಥ ನಮಗೆ ಸಿಗದೇ ಇರಬಹುದು ಅದಕ್ಕೆ ನಾವು ಪೌರ ಹೇಳಿದಂತ ಇನ್ನೊಂದು ವಚನವನ್ನ ನೋಡೋಣ ನಾವ್ ಅದನ್ನ ಕೂಡ ಕನೆಕ್ಟ್ ಮಾಡಿ ನಾವು ಕಲಿಯೋಣ ಮೊದಲ ತೆಸೋನಿಕ ನೀವೆಲ್ಲರೂ ಬೈಬಳಲ್ಲಿ ನೋಡಬೇಕು ಮೊದಲ ತೆಸೋನಿಕ ಐದನೇ ಅಧ್ಯಾಯ ಎಂಟನೇ ವಾಕ್ಯವನ್ನ ಓದುವ ಮೊದಲ ತೆಸ್ಲೋನಿಕ ಮೊದಲ ತೆಸ್ಲೋನಿಕ ಐದನೇ ಅಧ್ಯಾಯ ಎಂಟನೇ ವಾಕ್ಯ ಮೊದಲ ಕಸವನಿಕ ಐದನೇ ಅಧ್ಯಾಯ ಎಂಟನೇ ವಾಕ್ಯ ಇಲ್ಲಿ ನಾವು ನೋಡ್ತಾ ಇದೆ ನಾನು ಪವಿತ್ರ ಬೈಬಲ್ ಓದ್ತಾ ಇದೆ ನಾವಾದರೂ ಹಗಲಿನವರ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ಎದೆ ಕವಜವನ್ನ ಎದೆ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ ಅದೇ ಪೌಳನ್ನು ಇಲ್ಲಿ ಏನ್ ಹೇಳ್ತಾ ಇದೆ ವಿಶ್ವಾಸ ಪ್ರೀತಿಗಳೆಂಬ ಎದೆ ಕವಜ ಹಂಗಾರೆ ಎರಡು ಟೈಪ್ ಎದೆ ಕವಜ ಆಯ್ತಲ್ಲ ಅಲ್ವಾ ಮೊದಲನೇ ವಾಕ್ಯದಲ್ಲಿ ನಾನು ನೋಡ್ತಾ ಇದೆ ನೀತಿ ಎಂಬ ಎದೆ ಕವಚ ಈ ವಾಕ್ಯದಲ್ಲಿ ವಿಶ್ವಾಸ ಅಥವಾ ನಂಬಿಕೆ ಪ್ರೀತಿಗಳೆಂಬ ಎದೆ ಕವಚ ಇದು ಎರಡು ಹೇಳಿದು ಯಾರು ಪೌಲ ಅಲ್ವಾ ಇದು ಎರಡು ಹೇಳಿದು ಪೌಲ ಮೊದಲನೇದು ಎಸ್ ಸಭೆಗೆ ಹೇಳಿದ ಮಾತು ಎರಡನೇದು ತೆಸ್ಲೋನಿಕ ಸಭೆಗೆ ಹೇಳಿದ ಮಾತು ಇದು ಹೇಳಿದವರು ಪೌಲನು ಹಂಗಾದ್ರೆ ಇದಕ್ಕೆ ಏನಾದರೂ ಸಂಬಂಧವಿದೆಯಾ ಮೊದಲನೇದಾಗಿ ನೀದಿ ಎಂಬ ಕವಚ ನೋಡ್ತಾ ಇದೆ ಎರಡನೇದಾಗಿ ವಿಶ್ವಾಸ ಪ್ರೀತಿಗಳೆಂಬ ಎದೆ ಕವಚ ಎಂದ ನೋಡ್ತಾ ಇದೆ ಏನಾದರೂ ಸಂಬಂಧವಿದೆಯಾ ನಾವು ಅದರ ಬಗ್ಗೆ ಆ ನೋಡಬೇಕಾಗುತ್ತೆ ಯಾ ಯಾಕೆ ಇಲ್ಲಿ ಆ ಪೌಲನ್ನು ಆ ಯಾಕೆ ವ್ಯತ್ಯಸ್ತವಾಗಿ ಹೇಳ್ತಾ ಇದೆ ಇಂಗ್ಲಿಷ್ ನಲ್ಲಿ ನೋಡ್ ಇಟ್ ಈಸ್ ನಾಟ್ ರೈಚಸ್ ನಫ್ ನೋ ವರ್ಕ್ ಓರ್ ರಿಲೀಜಿಯಸ್ ಲೋ ಬಟ್ ಇಟ್ ಈಸ್ ರೈಚಸ್ ದಟ್ ಕಮ್ಸ್ ಓನ್ಲಿ ಬೈ ಫೇತ್ ಇಲ್ಲಿ ನಂಬಿಕೆ ಅಲ್ವಾ ನಂಬಿಕೆ ನಂಬಿಕೆ ವಿಶ್ವಾಸ ಪ್ರೀತಿಗಳಂಬ ಇದೆ ಕವಜ ಮೊದಲನೇದಾಗಿ ನೀತಿ ಅಂತ ಹೇಳಿದೆ ಎರಡನೇದಾಗಿ ವಿಶ್ವಾಸ ಪ್ರೀತಿ ಅಂತ ಹೇಳಿದೆ ಹ್ಮ್ ನಾವು ಇದನ್ನ ಮರ್ಜು ಮಾಡಿ ಓದಿದರೆ ನೀದಿಯ ನೀತಿ ಎಂಬ ವಿಶ್ವಾಸ ಎದೆ ಕವಚ ಎಂದ ಹೇಳಬಹುದು ಆದರೆ ಇಲ್ಲಿ ಆ ಪೌಲನು ಹೇಳ್ತಾ ಇದೆ ಈ ನೀತಿ ಅಂದ್ರೆ ನಿಮ್ಮ ಕ್ರಿಯೆಗಳಿಂದ ಬರುವಂತ ಅಲ್ಲ ಈ ನೀತಿ ನಾನು ನೀತಿಯ ಕವಚ ಎಂದ ಹೇಳುವಾಗ ಅದರ ಅರ್ಥ ಏನಂದ ಪೌಲನು ಬಹಳ ಸ್ಪಷ್ಟವಾಗಿ ಎರಡನೆಯ ವಾಕ್ಯದಲ್ಲಿ ನಿಮಗೆ ಕಲಿಸಿಕೊಡ್ತಾ ಇದೆ ನಾನು ಹೇಳುವಂತ ನೀತಿ ಅದು ನನ್ನ ಕ್ರಿಯೆಗಳಿಂದ ಬರುವಂತ ನೀದಿಯಲ್ಲ ಆ ನೀತಿ ನಂಬಿಕೆಯಿಂದ ಬರುವಂತ ಕ್ರಿಯೆ ನೀತಿಯಾಗಿದೆ ನಂಬಿಕೆಯಿಂದ ಬರುವಂತ ನೀತಿಯಾಗಿದೆ ಅದರ ಬಗ್ಗೆ ಪೌಲನು ಇನ್ನೂ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ನಾವು ಆ ವಾಕ್ಯವನ್ನು ನೋಡುವ ಫಿಲಿಪಿಯಾ ಫಿಲಿಪಿಯನ್ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನು ನಾವು ಓದುವ ಫಿಲಿಪಿಯನ್ಸ್ ಚಾಪ್ಟರ್ ತ್ರೀ ವೇರ್ಸ್ ನೈನ್ ಫಿಲಿಪಿಯ ಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಎಲ್ಲರಿಗೆ ಸಿಕ್ಕಿದೆಯಲ್ಲ ಓದುವ ನಾನು ಕ್ರಿಸ್ತನಲ್ಲಿ ಇರುವವನಾಗಿ ಕಾಣಿಸಿಕೊಳ್ಳಬೇಕೆಂದು ನ್ಯಾಯ ಪ್ರಮಾಣದಿಂದ ಆಗುವ ಸುನೀತಿಯನ್ನ ಆಶ್ರಯಿಸದೆ ಆತನನ್ನು ನಂಬುವವರಿಂದ ದೊರಕುವಂದ ಅಂದರೆ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀದಿಯನ್ನೇ ಹೊಂದಿದ್ದೇನೆ ಕಾರ್ಡ್ ಹಾಲೂಯ್ ಇವಾಗ ನಾನು ಆ ನಮ್ಮ ಪೌಲನ ಮಾತುಗಳನ್ನೇ ತೆಗೆದುಕೊಂಡು ಈ ನೀದಿ ಎಂಬ ಕವಜ ಅದರಲ್ಲಿ ನೀದಿಯಿಂದ ಪೌಲನ ಹೇಳುವ ಅರ್ಥ ಏನಂತ ನಾವಿಲ್ಲಿ ನೋಡ್ತಾ ಇದೆ ಪೌಲ್ ಇನ್ನೊಂದು ವಚನದಲ್ಲಿ ಹೇಳಿದೆ ವಿಶ್ವಾಸ ಅಂದ್ರೆ ನಂಬಿಕೆ ಪ್ರೀತಿಯ ಕವಚ ಎಂದ ಹಾಗೆ ಈ ನಂಬಿಕೆ ನೀತಿಗೆ ಏನು ಸಂಬಂಧವಾಗಿದೆ ಅಂತ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಅಲ್ವಾ ಈ ವಾಕ್ಯದಲ್ಲಿ ಪೌಲ್ ಹೇಳ್ತಾ ಇದೆ ನಾನು ಆಶ್ರಯಿಸಿಕೊಳ್ಳುವಂತ ನೀತಿ ಅದು ನ್ಯಾಯಪ್ರಮಾಣ ಕ್ರಿಯೆಗಳಿಂದ ಬರುವಂತ ನೀತಿ ಅಲ್ಲ ನನಗೆ ಬೇಕಾಗಿರುವ ನೀತಿ ಏನಾಗಿದೆ ನಂಬಿಕೆ ಆಧಾರದಿಂದ ದೇವರು ಕೊಡುವಂತ ನೀತಿ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನ ನಾವು ಹೊಂದಿದವರಾಗಿರಬೇಕು ಎಂದು ಪೌಲನ್ನು ಹೇಳ್ತಾ ಇದೆ ಎರಡು ತರವಾದ ನೀತಿಯನ್ನ ನಾವು ನೋಡ್ತಾ ಇದೆ ಅಲ್ವಾ ಈ ವಾಕ್ಯದಲ್ಲಿ ಮೊದಲನೇ ನೀತಿ ಏನಾಗಿದೆ ನ್ಯಾಯ ಪ್ರಮಾಣದಿಂದ ಆಗುವ ನೀತಿ ಎರಡನೆಯದು ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿ ಇದರಲ್ಲಿ ಯಾವ ನೀತಿ ನಮಗೆ ಬೇಕಾಗಿದೆ ಪೌಲನ್ನು ಹೇಳ್ತಾ ಇದೆ ಎರಡನೇ ನೀತಿ ನಮಗೆ ಬೇಕಾಗಿದೆ ಹಂಗಾದ್ರೆ ಪೌಲನ್ನು ನೀತಿಯ ಕವಚ ಎಂದು ಹೇಳುವಾಗ ಅದರ ಅರ್ಥವೇನಾಗಿದೆ ನಂಬಿಕೆಯಿಂದ ದೇವರು ಕೊಡುವಂತ ನೀತಿಯನ್ನ ನಮ್ಮ ಎದೆ ಕವಚವಾಗಿ ನಾವು ಧರಿಸಿಕೊಳ್ಳಬೇಕು ಇವ ಕ್ಲಿಯರ್ ಆಯ್ತಾ ನಂಬಿಕೆಯಿಂದ ದೇವರು ನಮಗೆ ಕೊಡುವಂತ ನೀತಿಯನ್ನ ನಾವು ಎದ್ದೆ ಕವಚವಾಗಿ ಧರಿಸಿಕೊಳ್ಳ ನಮ್ಮ ನೀತಿಯು ಸೈತಾನ ಮುಂದೆ ವರ್ಕೌಟ್ ಆಗಲ್ಲ ನಮ್ಮ ನೀತಿಯಲ್ಲಿ ವೀಕ್ ಪಾಯಿಂಟ್ ಇದೆ ಸೈತಾನಿಗೆ ಬೇಕಾಗಿರುವುದು ಯಾವುದು ವೀಕ್ ಪಾಯಿಂಟ್ ಆದರೆ ದೇವರು ಕೊಡುವಂತ ನೀತಿಯಲ್ಲಿ ವೀಕ್ ಪಾಯಿಂಟ್ ಇರುತ್ತದ ಇಲ್ಲ ದೇವರು ನಮಗೆ ಕೊಡುವಂತ ನೀತಿಯಲ್ಲಿ ನೋ ವೀಕ್ ಪಾಯಿಂಟ್ ಬೆಲೆ ಇರುವುದಿಲ್ಲ ಹಂಗಾದ್ರೆ ನಾವು ಧರಿಸಿಕೊಳ್ಳಬೇಕಾಗಿರುವಂತ ಎದೆ ಕವಜ ಏನಾಗಿದೆ ದೇವರು ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ಎದೆ ಕವಜವನ್ನ ನಾವು ಧರಿಸಬೇಕು ಅದಕ್ಕೆ ಪೌಲನ್ನು ಇನ್ನೊಂದು ವಚನದಲ್ಲಿ ಹೇಳ್ತಾ ಇದೆ ನಂಬಿಕೆ ಎಂಬ ಎದೆ ಕವಚ ನಂಬಿಕೆ ಪ್ರೀತಿ ಎಂಬ ಎದೆ ಕವಚ ಈ ರ ಪ್ರೀತಿ ಯಾಕೆ ಅಲ್ಲಿ ಬಂದಿದೆ ಅಲ್ವಾ ನಾವು ಪ್ರೀತಿಯ ಬಗ್ಗೆ ಇನ್ನು ಮಾತಾಡಿಲ್ಲ ನೀತಿ ಆಯ್ತು ನಂಬಿಕೆ ಆಯ್ತು ಯಾಕೆ ಪೌಲನ ಪ್ರೀತಿಯಲ್ಲಿ ತಿಳಿಸಿ ನಾನು ಅದಕ್ಕೆ ನಾನು ಮರಳಿ ಬರ್ತೇನೆ ಖಂಡಿತವಾಗಿಯೂ ಅದಕ್ಕೂ ಸಂಬಂಧವಿದೆ ಎಂಬುದಾಗಿ ನಾವು ನೋಡ್ತಾ ಇದೆ ಹಾಗೆ ನಾವು ಅದನ್ನ ಕ್ಲಿಯರ್ ಮಾಡ್ತಾ ಇದೆ ಅಲ್ವಾ ಆ ಇನ್ನು ಒಂದೆರಡು ವಚನಗಳನ್ನ ಈ ನೀತಿ ಬಗ್ಗೆ ಹೇಳಿ ನಾನು ಮತ್ತೆ ಇದನ್ನ

ಧಾರ್ಮಿಕವಾಗಿರುವಂತ ನೀತಿಗಳಿದೆ ಓ ನೀವು ಹಂಗೆ ಮಾಡಿದ್ರೆ ನಿಮ್ಗೆ ನೀತಿ ಒಂದರು ನೀವ್ ಹೀಗ ಮಾಡಿದ್ರೆ ನೀವು ನೀತಿ ಒಂದರು ಆ ನೀವು ಕೆಲವು ಕಾರ್ಯಗಳು ಕೆಲಸಗಳು ಮಾಡಿದ್ರೆ ನೀವು ನೀತಿ ಒಂದರು ಇದು ಎಲ್ಲ ದೇವರ ಮುಂದೆ ನೀತಿ ಅಲ್ಲ ಇದು ಎಲ್ಲ ಸೈತಾನಿಗೂ ವಿಷಯವೇ ಅಲ್ಲ ಯಾಕಂದ್ರೆ ಇದೆಲ್ಲ ನಮ್ಮ ನೀತಿಯಾಗಿದೆ ಮನುಷ್ಯನ ನೀತಿಯಾಗಿದೆ ಆಗಿದೆ ಹ್ಮ್ ಈ ಮನುಷ್ಯನ ನೀತಿ ಸೈತಾನ ಮುಂದೆ ತಡೆಗಟ್ಟಲು ಸಾಧ್ಯವಾಗೋದಿಲ್ಲ ಸೈತಾನ ನಮ್ಮನ್ನ ಅಟ್ಯಾಕ್ ಮಾಡಿಯೇ ಮಾಡ್ತಾನೆ ನಮಗೆ ಬೇಕಾಗಿರೋ ದೇವರು ಕೊಡುವಂತ ನಂಬಿಕೆಯ ಆ ನೀದಿಯಾಗಿರುತ್ತದೆ ಸರಿ ನಾವು ಅದರ ಬಗ್ಗೆ ಇನ್ನೊಂದು ವಚನವನ್ನ ನೋಡೋಣ ನೀವು ನೋಟ್ ಮಾಡಿ ಇಟ್ಟುಕೊಳ್ಬೇಕು ಈ ವಾಕ್ಯಗಳು ಎರಡು ಕೊರಿಂದ್ಯ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನ ನಾವು ನೋಡುವ ಎರಡು ಕೊರಿಂದ್ಯ ಎರಡು ಕೊರಿಂದ್ಯ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಎರಡು ಕೊರಿಂತ್ಯ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಪ್ರೈಸ್ ಕಾರ್ಡ್ ಹಾಲಲೂಯ ಹಾಲ ಲೂಯ್ಯ ಅಲ್ಲಿ ನಾವು ಏನ್ ನೋಡ್ತಾ ಇದೆ ನಾವು ಆತನಲ್ಲಿ ದೇವರ ಪ್ರೀತಿ ಆಗುವಂತೆ ದೇವರ ಪಾಪವನ್ನ ಅರಿಯ ಆತನನ್ನು ನಮಗೋಸ್ಕರ ಪಾಪವಾಗಿ ಮಾಡಿದನು ನಾವು ಆತ್ಮನಲ್ಲಿ ದೇವರ ನೀದಿಯಾಗುವಂತೆ ನಾವು ಹೇಗೆ ದೇವರ ಆಗುತ್ತದೆ ದೇವರು ನಮಗೋಸ್ಕರ ಪಾಪವಾಗಿ ಮಾಡಿ ಆ ಪಾಪದ ಪರಿಹಾರವನ್ನ ನಮಗೆ ಸಿದ್ಧಪಡಿಸಿದ್ದಾನೆ ಅಲ್ವಾ ಕಾಲ್ವರಿ ಕುರುಜೆಯಲ್ಲಿ ಪಾಪವಿಲ್ಲದ ರಕ್ತವನ್ನ ಏಸು ನಮಗೋಸ್ಕರ ಸುರಿಸಿದ್ದಾನೆ ಹಂಗಾದ್ರೆ ನಾವು ಹೇಗೆ ನೀದಿವಂತರ ಆಗುತ್ತದೆ ಆ ಆ ರಕ್ತ ಈಗಾಗಲೇ ಎಲ್ಲಾದ್ರೂ ಇದೆಯಾ ಆ ನಿಮಗೆ ಸಿಕ್ಕುತ್ತಾ ಆ ರಕ್ತ ಸ್ವಲ್ಪ ನೀರಲ್ಲಿ ಹಾಕಿ ಮೇ ಮೇಲೆ ಹಾಕೋದಕ್ಕಾಗುತ್ತ ಇಲ್ಲ ಅದು ಏನಾಗುತ್ತದೆ ಕ್ರಿಯೆಗಳ ನೀತಿ ಆಗುತ್ತದೆ ನ್ಯಾಯ ಪ್ರಮಾಣದ ನೀತಿ ಆಗುತ್ತದೆ ಹಂಗೆ ಮಾಡಿದರೆ ಆದರೆ ನಾವು ಏನ್ ಮಾಡ್ತಾ ಇದೆ ಎಲ್ಲರೂ ಒಂದ್ ನಿಮಿಷ ಮಾಡಿ ನಾವ್ ಏನ್ ಮಾಡ್ತಾ ಇದೆ ಯೇಸು ಕ್ರಿಸ್ತನು ನನಗೋಸ್ಕರ ಕಾಲ್ವರಿ ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ನನ್ನ ಪಾಪಗಳ ಪರಿಹಾರಕ್ಕಾಗಿ ಬೆಲಿಯಾಗಿದ್ದಾನೆ ರಕ್ತವನ್ನ ಸುರಿಸಿದಾನೆ ಎಂದು ನಾವು ಏನ್ ಮಾಡ್ತಾ ಇದೆ ಯಾರಿಗಾದ್ರೂ ಹೇಳ್ಬೋದಾ ಏನ್ ಮಾಡ್ತಾ ಇದೆ ಯಾರಿಗಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಏನ್ ಮಾಡ್ತಾ ಇದೆ ನಾವು ಯೇಸು ಕೃಷನ್ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಆತನ ರಕ್ತದಿಂದ ಕಾಲ್ವರಿ ಕ್ರೂಜೆಯಲ್ಲಿ ಆತನು ಸುರಿಸಿದ ರಕ್ತದಿಂದ ನನಗೆ ಆ ಮ್ಯೂಟ್ ಮಾಡಕ್ಕಾಗ್ತಾ ಇಲ್ವಾ ಆಗುತ್ತಲ್ಲ ಆ ಕಾಲ್ವರಿ ಕ್ರೂಜೆಯಲ್ಲಿ ಆತನು ಸುರಿಸಿದ ರಕ್ತದಿಂದ ನನಗೆ ಪಾವ ವಿಮೋಚನೆ ಇದೆ ಎಂದು ನಾವು ಏನ್ ಮಾಡ್ತಾ ಇದೆ ನಂಬಿಕೆ ಹೇಳ್ತಾ ಇದ್ದೀವಿ ಎಸ್ ನಂಬಿಕೆ ಹಂಗಾದ್ರೆ ನಾವು ನೀತಿ ಹೇಗೆ ಹೊಂದುತ್ತಾ ಇದೆ ನಂಬಿಕೆಯಿಂದ ನಂಬಿಕೆಯಿಂದ ಅದಕ್ಕೆ ದೇವರು ಹೇಳ್ತಾ ಇದೆ ಆತನಲ್ಲಿ ದೇವರ ನೀತಿ ಆಗುವಂತೆ ಆತ ನಾವು ಆತನಲ್ಲಿ ದೇವರ ನೀತಿ ಆಗುವಂತೆ ದೇವರು ಮಾಡಿದ ಕೆಲಸ ನೋಡಿ ಅದನ್ನ ನಾವು ನಂಬಬೇಕು ಆ ನಂಬಿಕೆ ನಾವು ಇಡುವಾಗ ನಾವು ದೇವರ ನೀತಿಯನ್ನ ಹೊಂದುವರಾಗಿರ್ಬೇಕು ಇದನ್ನ ನಂಬಬಾರದಂಬದೇ ಸೈತಾನ ಉದ್ದೇಶ ಈ ನೀತಿಯನ್ನ ಹೊಂದಬಾರದಂಬದೇ ಸೈತಾನ ಉದ್ದೇಶ ಸೈತಾನು ನಾವು ಈ ಲೋಕದ ನೀತಿಯನ್ನು ಹೊಂದಬೇಕಂಬದೇ ಸೈತಾನ ಉದ್ದೇಶ ಆ ನಾವು ಆ ಧಾರ್ಮಿಕವಾಗಿರುವಂತ ನೀತಿಯನ್ನು ಹೊಂದಿಕೊಂಡು ಚೆನ್ನಾಗಿ ಒಳ್ಳೆ ಉತ್ತಮನಾದ ಮನುಷ್ಯನಾಗಿ ಎಲ್ಲ ನಡೀಬೇಕೆಂಬುದು ಆ ನೀತಿಯ ಒಬ್ಬ ನೀತಿಯಲ್ಲಿ ನಡೀಬೇಕೆಂಬುದು ಸೈತಾನಿಗೆ ಆದ್ರೆ ಈ ದೇವರು ಕೊಡುವಂತ ನೀತಿ ಹೊಂದುವುದಕ್ಕೆ ಸೈತಾನ ಎಂದಿಗೂ ಬಯಸುವುದಿಲ್ಲ ಅದು ಸೈತಾನ ಅದಕ್ಕೆ ವಿರುದ್ಧವಾಗಿದೆ ಹಂಗಾದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡುವುದಕ್ಕೆ ನಮಗೆ ದೇವರ ನೀದಿ ಎಂಬ ಕವಚ ಧರಿಸಬಹುದು ಅಲ್ಲ ಇಲ್ವ್ಯಾ ದೇವರ ನೀತಿ ಎಂಬ ಕವಚ ನಾವು ಧರಿಸುವಾಗ ಅದು ನಮಗೆ ಒಂದು ದೊಡ್ಡ ರಕ್ಷಣೆ ಆಗುತ್ತದೆ ಸೈತಾನ ನಮ್ಮನ್ನ ಮುಟ್ಟಕ್ಕಾಗುವುದಿಲ್ಲ ನಮ್ಮ ಜೀವನದಲ್ಲಿ ಈ ನೀತಿಯ ಕವಚ ನಮ್ಮ ಜೀವನದಲ್ಲಿ ಇರುವ ತನಕ ನಮಗೆ ಸೈತಾನ ನಮ್ಮನ್ನ ಮುಟ್ಟಕ್ಕೆ ಆಗುವುದೇ ಇಲ್ಲ ಪ್ರೇಸ್ ಕಾಡ್ ಹಾಲೂಯ್ಯ ನಾನು ಈ ವಿಷಯದ ಬಗ್ಗೆ ಮಾತಾಡುವಾಗ ನನಗೆ ಆ ಒಂದು ಘಟನೆ ನೆನಪಿಗೆ ಬರುತ್ತದೆ ಆ ಸೈ ಆ ಸಿಮೆಯೋನ್ ಪೇತರನಿಗೋಸ್ಕರ ಏಸು ಪ್ರಾರ್ಥನೆ ಮಾಡುದನ್ನ ನಿಮಗೆಲ್ಲರಿಗೂ ನೆನಪು ಬೋರ್ಬೋದು ಅಲ್ವಾ ಆ ಏನು ಪ್ರಾರ್ಥನೆ ಮಾಡಿದೆ ಯೇಸು ಸಿಮೆನಿಗೋಸ್ಕರ ಏನು ಪ್ರಾರ್ಥನೆ ಮಾಡಿದೆ ಯಾರಿಗಾರ ನೆನಪು ಬರ್ತಾ ಇದೆಯಾ ನೋಡೋಣ ವಾಕ್ಯದಲ್ಲಿ ನೋಡೋಣ ಲೂಕನ ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯದ ಕಡೆಗೆ ಬರುವ ಲೂಕನ ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಚನವನ್ನು ಓದುವ ಲೂಕನ ಬರೆದ ಸ್ವಾರ್ಥ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡು ತರುವಾಯ ಕರ್ತನು ಸೀಮೋನೇ ಸೀಮೋನೇ ಈಗೋ ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನಿಯಬೇಕೆಂದು ಅಪೇಕ್ಷಿಸಿದಾನೆ ಅಪೇಕ್ಷೆ ಪೆಟ್ಟಿದಾನೆ ಪಟ್ಟಿದ್ದಾನೆ ಆದರೆ ನಿನ್ನ ನಂಬಿಕೆಯು ಬಿದ್ದು ಹೋಗದಂದೇ ನಾನು ನಿನಗೋಸ್ಕರ ಬೇಡಿಕೊಂಡಿದ್ದೇನೆ ಎಸ್ಸು ಪ್ರಾರ್ಥನೆ ಮಾಡಿದೇನೋ ಸೈತಾನು ಸೈತಾನ ಕೇಳಿದೆ ಪೇತರನ ನಾನು ಗೋಧಿ ಎಂದೇ ಹೊನಿಯಬೇಕು ಆದ್ರೆ ದೇವರು ಸೈತಾನನ್ನ ಪೇ ಪೇತರನ್ನ ಸೈತಾನಿಂದ ಆ ತಪ್ಪಿಸಿಕೊಳ್ಳುವುದಕ್ಕೆ ಏಸು ಪ್ರಾರ್ಥನೆ ಮಾಡಿದೆ ಇಲ್ಲಿ ಇಲ್ಲ ಏಸು ಪ್ರಾರ್ಥನೆ ಮಾಡಿದೇನು ನಂಬಿಕೆಯಲ್ಲಿ ಬಿದ್ದು ಹೋಗದಂದೇ ನಂಬಿಕೆಯಲ್ಲಿ ಬಿದ್ದು ಹೋಗದಂತೆ ಯಾಕಂದ್ರೆ ನಂಬಿಕೆಯಿಂದ ಬಿದ್ದು ಹೋದ್ರೇನೆ ಸೈತಾನಿಗೆ ನಮ್ಮನ್ನ ಅಟ್ಯಾಕ್ ಮಾಡಕ್ಕಾಗುತ್ತದೆ ಸೈತಾನನ್ನು ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ನಂಬಿಕೆಯಿಂದ ಬಿದ್ದು ಹೋಗುವಾಗಲೇ ಅದಕ್ಕೆ ನಾವು ನಮ್ಮ ನೀತಿಯನ್ನ ನಂಬಿಕೆಯಿಂದಲೇ ಹೊಂದುವರಾಗಿರಬೇಕು ಪೌರಂಗ್ ಹೇಳ್ತಾ ಇದಲ್ಲ ಆ ನೀತಿಯನ್ನ ನಾನು ದೇವರ ದೇವರ ನಂಬಿಕೆಯ ಆಧಾರವಾಗಿರುವಂತ ನೀತಿಯನ್ನು ನಾನು ಹೊಂದಿದ್ದೇನೆ ನಾವು ಎಲ್ಲರೂ ಆ ನೀತಿಯನ್ನ ನಾವು ಹೊಂದಿದರಾಗಿ ನಾವು ಇದ್ದರೆ ನಾವು ನಂಬಿಕೆಯಿಂದ ಬಿದ್ದು ಹೋಗೋದಿಲ್ಲ ಎಂದು ನಾವು ನೋಡ್ತಾ ಇದ್ದೀವಿ ನಂಬಿಕೆಯಿಂದ ನಾವು ಬಿದ್ದು ಹೋಗೋದಿಲ್ಲ ಹಾಗಾದ್ರೆ ನಾವು ನೋಡ್ತಾ ಇದೆ ಅಲ್ವಾ ಫೇತ್ ಈಸ್ ದಿ ಎಸೆನ್ಷಿಯಲ್ ಇಲಿಮೆಂಟ್ ಫಾರ್ ದಿಸ್ ಪ್ಲೇಸ್ ಈ ಎದೆ ಕವಚಕ್ಕೆ ಮುಖ್ಯವಾಗಿರುವಂತದ್ದು ನಂಬಿಕೆಯಾಗಿದೆ ಅಲ್ವಾ ನಂಬಿಕೆ ನಂಬಿಕೆ ಇಲ್ಲದ್ರೆ ನಮಗೆ ನೀತಿ ಸಿಕ್ಕುವುದಿಲ್ಲ ನಂಬಿಕೆ ಇಲ್ಲದ್ರೆ ನಮಗೆ ನೀತಿ ಸಿಕ್ಕುತ್ತಾ ಖಂಡಿತವಾಗಿ ಇಲ್ಲ ಹಾಗಾದ್ರೆ ಈ ನೀತಿ ಎಂಬ ಎದೆ ಕವಚವನ್ನ ನಾವು ಧರಿಸಬೇಕಾದ್ರೆ ನಾವು ನಂಬಿಕೆ ನಮ್ಮಲ್ಲಿ ನಂಬಿಕೆ ಆ ನಂಬಿಕೆಯಿಂದಲೇ ನಾವು ಆ ನೀತಿಯನ್ನ ದೇವರಿಂದ ಹೊಂದುವರಾಗಿರಬೇಕು ಹಾಗಿದ್ರೆ ಮಾತ್ರ ಸೈತಾನ ಮುಂದೆ ನಮಗೆ ಆ ಸೈತಾನ ಆಕ್ರಮಣಗಳನ್ನ ತಡೆಗಟ್ಟಲು ನಮಗೆ ಸಾಧ್ಯವಾಗುತ್ತದೆ ಎಂಬುದಾಗಿ ನೋಡ್ತಾ ಇದೆ ಹಂಗಾದ್ರೆ ಇನ್ನು ನಾವು ಆ ಪ್ರೀತಿಗೆ ಬರೋಣ ಅಲ್ವಾ ಪೌಲನ್ನು ಹೇಳಿದ ಎರಡನೇ ಕವಚದಲ್ಲಿ ಪ್ರೀತಿ ಇತ್ತಲ್ಲ ನಂಬಿಕೆ ಪ್ರೀತಿಗಳೆಂಬ ಎದೆ ಕವಚ ಎಂದ ನಾವು ನೋಡಿದೆ ಹಂಗಾದ್ರೆ ಆ ನಾವು ಆ ಪ್ರೀತಿಯ ವಿಷಯಕ್ಕೆ ಬರೋಣ ಎಲ್ಲರೂ ದೇವರ ವಾಕ್ಯದಲ್ಲಿ ನೋಡೋಣ ಗೆಲಾತಿದವರ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಾಕ್ಯ ಗೆಲಾತಿಯ ಐದನೇ ಅಧ್ಯಾಯ ಆರನೇ ವಾಕ್ಯ ಗೆಲಾತಿಯ ಐದನೇ ಅಧ್ಯಾಯ ಆರನೇ ವಾಕ್ಯ ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ ಆಗಿದ್ದರೂ ಪ್ರಯೋಜನವಿಲ್ಲ ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗುತ್ತದೆ ಪ್ರೈಸ್ ಕಾಡ್ ಯಾವುದರಿಂದ ನಮಗೆ ಪ್ರಯೋಜನವಾಗುತ್ತದೆ ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗುತ್ತದೆ ಯಾರಾದರೂ ತೆಲುಗಲ್ಲಿ ಓದಬಹುದು ನನಗೆ ಪ್ರೀತಿಯಿಂದ ಅದು ನೋಡಿ ಏನ್ ಏಸು ಕ್ರಿಸ್ತನ ದುಂಡಿರುವ ಸುನ್ನತಿ ಇಲ್ಲಿ ನಾವು ನೋಡ್ತಾ ಇದೆ ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆ ನಂಬಿಕೆಯಿಂದ ನಾವು ನೀತಿಯನ್ನ ಹೊಂದಿದೆ ಆದ್ರೆ ನಮ್ಮಲ್ಲಿ ಕೆಲಸ ನಡೆಸಬೇಕಾದ್ರೆ ನಮಗೆ ಏನಿರಬೇಕು ಪ್ರೀತಿ ಇರಬೇಕು ಪ್ರೀತಿ ಇರಬೇಕು ಹಾಲೆಲ್ಲೂಯ್ಯ ಪ್ರೀತಿ ಇರಬೇಕು ಅದಕ್ಕೆ ಏಸು ನಮಗೆ ಹೇಳಿದೆ ಶತ್ರುವನ್ನ ನಾವು ಏನು ಮಾಡಬೇಕು ಓ ಆ ಪ್ರೀತಿಯನ್ನ ಇರಬೇಕು ನಮಗೆ ಆಕ್ರಮಣ ಮಾಡೋದಕ್ಕೆ ಬರುವಂತ ಶತ್ರು ನಮ್ಮ ಮುಂದೆ ನೋಡ್ಬೇಕಾಗಿದ್ದು ಏನಾಗಿದೆ ಪ್ರೀತಿಯಿಂದ ಮಾಡುವ ಕೆಲಸ ನೋಡಬೇಕು ಹಾಲೆಲ್ಲೂಯ್ಯ ಪ್ರೀತಿಯಿಂದ ಮಾಡುವ ಕೆಲಸ ನೋಡುವೆ ಅದಕ್ಕೆ ಅದಕ್ಕೆ ಪೌಲನ್ ಹೇಳ್ತಾ ಇದೆ ಪ್ರೀತಿ ವಿಶ್ವಾಸ ಪ್ರೀತಿಗಳೆಂಬ ಎದೆ ಕವಜ ನಂಬಿಕೆ ಪ್ರೀತಿಗಳೆಂಬ ಎದೆ ಕವಜ ನೀವಿ ನಮ್ಮ ನೀ ದೇವರಿಂದ ನಾವು ನಂಬಿಕೆಯಿಂದ ಹೊಂದುವಂತ ನೀವಿಯು ಅದು ಪ್ರೀತಿಯಿಂದ ಕೆಲಸ ನಡೆಸುವಂತದ್ದಾಗಿರಬೇಕು ಅದು ನಮ್ಮ ಡಿಫೆನ್ಸ್ ಆರ್ಮರ್ ಆಗಿದೆ ರಕ್ಷಣೆಯ ಆಯುಧವಾಗಿರುತ್ತದೆ ನಾವು ಸೈತಾನೊಡನೆ ನಮ್ಮ ಹೋರಾಟದಲ್ಲಿ ನಮಗೆ ಅದೊಂದು ಆಯುಧವಾಗಿರುತ್ತದೆ ಅಂತ ನಾವು ನೋಡ್ತಾ ಇದೆ ನಾವು ಈ ಪ್ರೀತಿಯ ಬಗ್ಗೆ ಅನೇಕ ಮಾತುಗಳಿದೆ ನಾನು ಕೆಲವು ವಚನಗಳನ್ನು ಏದಿ ನಾನು ಇದನ್ನು ಮುಗಿಸುತ್ತೇನೆ ಆ ಸಾಂಗ್ ಆಫ್ ಸೋಳಮೆನ್ ಪರಮ ಎಂಟನೇ ಅಧ್ಯಾಯ ಕಡೆಗೆ ಬರೋಣ ಎಲ್ಲರೂ ಸಾಂಗ್ ಆಫ್ ಸೋಳಮೆನ್ ಆ ಸಾಂಗ್ ಆಫ್ ಸೋಳಮೆನ್ ಎಂಟನೇ ಅಧ್ಯಾಯ ಆರು ಮತ್ತು ಏಳಿನ ವಚನವನ್ನು ನಾವು ಓದುವ ಸೋಮ ಸೋಲ್ಮನ್ ಎಂಟನೇ ಅಧ್ಯಾಯ ಆರು ಮತ್ತು ಏಳಿನ ವಚನ ಪರಮಗೀತ ಎಂಟನೇ ಅಧ್ಯಾಯ ಆರು ಮತ್ತು ಏಳಿನ ವಚನ ನಿನ್ನ ಹೃದಯದ ಮೇಲೆ ಒಂದು ಮುದ್ರೆಯು ಮುದ್ರೆಯ ಹಾಗೆಯೇ ನಿನ್ನ ಕೈ ಮೇಲೆ ಒಂದು ಮುದ್ರೆಯ ಹಾಗೆಯೇ ನನ್ನನ್ನ ಹಾಕು ಪ್ರೀತಿಯು ಮರಣದ ಹಾಗೆ ಬೆಲವಾಗಿರುವುದು ರೋಷವು ಸಮಾಧಿ ಹಾಗೆ ಕ್ರೂರವಾಗಿರುವುದು ಅದರ ಕಲ್ಲಿದ್ದಲುಗಳ ಬೆಂಕಿಯು ಪ್ರಜ್ವಲಿಸುವ ಜಾಲೆಯ ಕಿಡಿಗಳಾಗಿರುವವು ಅನೇಕ ಜಲಗಳು ಪ್ರೀತಿಯನ್ನ ಆರಿಸಲಾರುವವು ಪ್ರಭಾವಗಳು ಅದನ್ನ ಮುಣುಗಿಸಲಾರುವು ಮನುಷ್ಯನು ತನ್ನ ಮನೆಯ ಆಸ್ತಿಯನ್ನೆಲ್ಲಾ ಪ್ರೀತಿಗೋಸ್ಕರ ಕೊಟ್ಟರೆ ಅದು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಡು ತಿರಸ್ಕರಿಸಲ್ಪಡುವುದು ಎಂಬುದಾಗಿ ಪ್ರೀತಿಯ ಶಕ್ತಿ ನೋಡಿ ಮೊದಲನೇದಾಗಿ ಏನ್ ಹೇಳ್ತಾ ಇದ್ದೀವಿ ಪ್ರೀತಿ ಮರಣದ ಹಾಗೆ ಲಾವ್ ಈಸ್ ಸ್ಟ್ರಾಂಗ್ ಆಸ್ ಡೆತ್ ಎಂದ ಪ್ರೀತಿಯ ಶಕ್ತಿ ನೋಡಿ ಈ ಪ್ರೀತಿಯ ಮುಂದೆ ಸಮುದ್ರದ ಅಲೆಗಳು ಪ್ರಭಾವಗಳು ಜಲಗಳು ಏನೂ ಇಲ್ಲ ಯಾವ ಶಕ್ತಿಯು ಪ್ರೀತಿಯನ್ನ ಕೆಡಿಸುವುದಕ್ಕಾಗುದಿಲ್ಲ ಯಾವ ಶಕ್ತಿಯು ಪ್ರೀತಿಯನ್ನು ಕಡಿಸುವುದಕ್ಕಾಗುದಿಲ್ಲ ಅದಕ್ಕೆ ಪೌಲ್ ನಡಿತಾ ಇದೆ ದೇವರಿಂದ ನಂಬಿಕೆ ಮುಖಾಂತರವಾಗಿ ಹೊಂದಿದ ನೀತಿಯನ್ನ ಪ್ರೀತಿಯ ಮುಖಾಂತರವಾಗಿ ನಾವು ಕೆಲಸ ನಡೆಸಬೇಕು ಆಮೇಲೆ ಅಲ್ಲೂ ಅದು ದೇವರು ನಮ್ಗೆ ಕೊಟ್ಟಂತ ಒಂದು ಆಯುಧವಾಗಿರುತ್ತದೆ ಸೆಕೆಂಡ್ ಸೆಕೆಂಡ್ ಡಿಫೆನ್ಸಿವ್ ಆರ್ಮರ್ ಅಂತ ನಾವು ನೋಡ್ತಾ ಇದೆ ಇನ್ನೊಂದು ವಚನ ನಮಗೆಲ್ಲರಿಗೂ ಗೊತ್ತಿದೆ ಹಲವಾರು ಸಾರಿ ನಾವು ಓದಿದೆ ಆದ್ರೆ ಇವತ್ತು ನಾವು ಅದು ಮತ್ತೆ ಓದುವ ಆ ಮೊದಲ ಕೊರಿಂದ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾದಿ ನಾಲ್ಕು ವಾಕ್ಯಗಳು ಮಾತ್ರ ಓದಿದ್ರೆ ಸಾಕು ಮೊದಲ ಕೊರಿಂದ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯದಿಂದ ಓದುವ ಮೊದಲ ಕೊರಿಂದ ಹದಿಮೂರನೇ ಅಧ್ಯಾಯ ವಾಕ್ಯ ಓದುವ ನಾವು ಪ್ರೀತಿ ಬಹು ತಾಳ್ಮೆ ಉಳ್ಳದು ಕರುಣೆಯುಳ್ಳದು ಪ್ರೀತಿಯು ಹೊಟ್ಟೆ ಕಿಚ್ಚ ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಒಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗಟ್ಟು ನಡೆಯುವುದಿಲ್ಲ ಸ್ವಾರ್ಥತೆಯನ್ನು ಬಯಸುವುದಿಲ್ಲ ಬೇಗನೆ ಕೋಪ ಕೋಪಗೊಳ್ಳುವುದಿಲ್ಲ ಕೆಟ್ಟದನ್ನು ಯೋಜಿಸುವುದಿಲ್ಲ ಅನ್ಯಾಯದಲ್ಲಿ ಸಂತೋಷ ಪಡದೆ ಸತ್ಯದಲ್ಲಿ ಸಂತೋಷ ಪಡುತ್ತದೆ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಎಲ್ಲವನ್ನ ನಂಬುತ್ತದೆ ಎಲ್ಲವನ್ನ ನಿರೀಕ್ಷಿಸುತ್ತದೆ ಎಲ್ಲವನ್ನ ತಾಳಿಕೊಳ್ಳುತ್ತದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಏಸು ಶಿಮಿಯೋನ್ ಪೇತರನಿಗೋಸ್ಕರ ಏನು ಪ್ರಾರ್ಥನೆ ಮಾಡಿದೆ ನೀನು ನಂಬಿಕೆಯಿಂದ ಬಿದ್ದು ಹೋಗಬಾರದಂದ ಏಸು ಶಿಮೇನಿಗೋಸ್ಕರ ಪ್ರಾರ್ಥನೆ ಮಾಡಿದೆ ಇಲ್ಲಿ ಪ್ರೀತಿ ಬಗ್ಗೆ ನಾವು ನೋಡ್ತಾ ಇದೆ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರೇ ವಿಶ್ವಾಸಿಗಳೇ ಈ ನೀತಿ ಎಂಬ ಕವಜ ನೀವು ಪ್ರೀತಿಯ ಮುಖಾಂತರವಾಗಿ ಕೆಲಸಗಳ ನಡೆಸುವಾಗ ನೀವು ಸೈತಾನ ಮುಂದೆ ಬಿದ್ದು ಹೋಗುವುದಿಲ್ಲ ಆಮೇಲ್ ಹಾಲೂಯ್ಯ ನೀವು ಸೈತಾನ ಮುಂದೆ ಬಿದ್ದು ಹೋಗೋದಿಲ್ಲ ಇದು ದೇವರು ಕೊಟ್ಟಂತ ಒಂದು ಆಯುಧವಾಗಿದೆ ಇದು ದೇವರು ಕೊಟ್ಟಂತ ಆಯುಧ ಇದು ಎಂದಿಗೂ ಬಿದ್ದು ಹೋಗುವುದಿಲ್ಲ ಲವ್ ನವರ್ ಫೇಲ್ ಅಂತ ಇಂಗ್ಲಿಷ್ ನಲ್ಲಿ ಇದೆ ಎಂದಿಗೂ ಅದು ಸೋಲುವುದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರೈಸ್ ಕಾರ್ಡ್ ಹಾಲೂಯ್ಯ ಸಮಯದಲ್ಲಿ ನಾವು ಈ ಕೇಳಿದಂಥ ವಾಕ್ಯದ ಆಧಾರದಲ್ಲಿ ಒಂದನೇ ವರ್ಷ ಎಲ್ಲರೂ ಪ್ರಾರ್ಥನೆ ಮಾಡುವ ನಿಮಗೆ ಅನ್ಮ್ಯೂಟ್ ಮಾಡಬಹುದು ಎಲ್ಲರೂ ಒಟ್ಟಾಗಿ ಕರ್ತನೆ ಈ ನೀದಿ ಎಂಬ ಕವಚವನ್ನು ಧರಿಸಿಕೊಂಡು ನಾನು ಹೋರಾಟ ಮಾಡುವುದಕ್ಕೆ ನನ್ನನ್ನು ಸಹಾಯ ಮಾಡು ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಹಲಲುಯ ನಂಬಿಕೆಯಿಂದ ಕರ್ತನೆ ಆ ನೀತಿಯನ್ನ ನಾನು ಹೊಂದುವಂತೆ ದೇವರ ನನ್ನನ್ನು ಸಹಾಯ ಮಾಡು ಅದು ಪ್ರಿಯಗಳ ಪ್ರೀತಿಯ ಮುಖಾಂತರವಾಗಿ ಕೆಲಸ ನಡೆಸುವುದಕ್ಕೆ ನನ್ನನ್ನು ಸಹಾಯ ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳುವ ಹಲಲುಯ ಎಲ್ಲರೂ ಪ್ರಾರ್ಥನೆ ಮಾಡುವ ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡುವ ಪ್ರೇಸ್ ಕೋಡ್ ಪ್ರೇಸ್ ಕೋಡ್ ಪ್ರೇಸ್ ಕೋಡ್ ಕರ್ತನೆ ಯಶ್ವಾ ನೀನು ಕೊಟ್ಟಂತ ಸರ್ವಾಯುಧಗಳ ವರ್ಗದ ಬಗ್ಗೆ ನಾವು ಕಲಿತಾ ಇದೆ ಕರ್ತನಿ